ನಮಸ್ಕಾರ, ನಾನು ಪೃಥ್ವಿರಾಜ್ ಆರ್ನಹಳ್ಳಿ. ಕರ್ನಾಟಕವನ್ನ ಗೆಲ್ಲಕ್ಕೆ ನಮೋ ದಂಡಯಾತ್ರೆ. ಮೂರು ದಿನ ಭರ್ಜರಿ ಮತಬೇಟೆ, ಇಂದು ಬಳ್ಳಾರಿ ತುಮಕೂರು, ಎರಡು ದಿನ ಬೆಂಗಳೂರಿನಲ್ಲಿ ಐತಿಹಾಸಿಕ ರೋಡ್ ಶೋ. ನಮೋ ಮತಯಾತ್ರೆ. ಕರುನಾಡಲ್ಲಿ ಕಮಲ ಆಡಳಿಸಲಿಕ್ಕೆ ನಮೋ ಶಪಥವನ್ನ ಮಾಡಿರುವಂಥದ್ದು. ಇಂದಿನಿಂದ ಮತ್ತೆ ಮೂರು ದಿನಗಳ ಕಾಲ ಮೋದಿ ದಂಡಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಇಂದು ಬಳ್ಳಾರಿ ತುಮಕೂರಿನಲ್ಲಿ ಬೃಹತ್ ಸಮಾವೇಶವನ್ನ ಮಾಡ್ತಾ ಇರುವಂಥದ್ದು, ಅದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಬಳ್ಳಾರಿಯಲ್ಲಿ ಮಧ್ಯಾಹ್ನ ಎರಡಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಮಾವೇಶ ಇದೆ. ಬಳ್ಳಾರಿ ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ನರೇಂದ್ರ ಮೋದಿ ಅವರು ಸಮಾವೇಶದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಆ ಕ್ಷೇತ್ರಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಈ ಬಾರಿ. ಬಿಕಾಸ್ KRPP ಪಕ್ಷ ಎಲ್ಲೋ ಒಂದ್ ಕಡೆ ಬಿಜೆಪಿ ಪಕ್ಷಕ್ಕೆ ತೊಡಕಾಗುತ್ತೆ ಈ ಬಾರಿ, ಅಭ್ಯರ್ಥಿಗಳು ಗೆಲ್ಲುವಂತ ನಿಟ್ಟಿನಲ್ಲಿ ಅನ್ನುವಂತ ಲೆಕ್ಕಾಚಾರ ಇರುವಂತದ್ದು. ನ ತುಮಕೂರಿನಲ್ಲಂತೂ ತ್ರಿಕೋನ ಫೈಟ್ ಏರ್ಪಟ್ಟಿದೆ. ತುಮಕೂರು ಜಿಲ್ಲೆ ಕೆಲವೇ ಕೆಲವು ಜಿಲ್ಲೆಗಳ ಪೈಕಿ ತ್ರಿಕೋನ ಫೈಟ್ ಏರ್ಪಟ್ಟಿರುವಂತಹ ಜಿಲ್ಲೆಗಳ ಪೈಕಿ ತುಮಕೂರು ಕೂಡ ಒಂದು. 11 ಕ್ಷೇತ್ರ ಇರುವಂತದ್ದು. ಬೆಂಗಳೂರು ಬೆಳಗಾವಿಯನ್ನ ಬಿಟ್ಟರೆ ಅತಿ ಹೆಚ್ಚು ಸ್ಥಾನಗಳನ್ನ, ವಿಧಾನಸಭಾ ಕ್ಷೇತ್ರಗಳನ್ನ ಹೊಂದಿರುವಂತಹ ಜಿಲ್ಲೆ ಅಂದ್ರೆ ಅದು ತುಮಕೂರು ಜಿಲ್ಲೆ. ಸೊ ಹೀಗಾಗಿ ತುಮಕೂರು ಕ್ಷೇತ್ರಗಳ ಬಿಜೆಪಿ ಅಭ್ಯರ್ಥಿಗಳ ಪರವಾಗಿಯೂ ಕೂಡ ನರೇಂದ್ರ ಮೋದಿ ಅವರು ಮತಭೇಟಿಯನ್ನ ಮಾಡಲಿದ್ದಾರೆ. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿರುವಂಥದ್ದು. ತುಮಕೂರು ಸಮಾವೇಶವನ್ನ ಮುಗಿಸಿ ಬೆಂಗಳೂರಿನಲ್ಲಿ ನರೇಂದ್ರ ಮೋದಿ ಅವರು ವಾಸ್ತವ್ಯವನ್ನ ಹೂಡಲಿದ್ದಾರೆ. ರಾಜ್ಯದಲ್ಲೇ ಮೂರು ದಿನ ಇರ್ತಾರೆ ನರೇಂದ್ರ ಮೋದಿ. ಮೋದಿ ಮೂರು ದಿನ ದಂಡಯಾತ್ರೆಯನ್ನ ಮಾಡಿರುವಂಥದ್ದು ರಾಜ್ಯದಲ್ಲಿ. ಇಂದಿನಿಂದ ಮೂರು ದಿನ ಮೋದಿ ಫೈನಲ್ ಪ್ರವಾಸ ಇತ್ತು ಎಲೆಕ್ಷನ್ಗೋಸ್ಕರ. ಇಂದು ಬಳ್ಳಾರಿ ತುಮಕೂರಿನಲ್ಲಿ ಬೃಹತ್ ಸಮಾವೇಶದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ನಾಳೆ ಬೆಳಗ್ಗೆ ಬೆಂಗಳೂರಿನಲ್ಲಿ ಬೃಹತ್ ರೋಡ್ ಶೋ ಇದೆ. ನಾಳೆ ಮಧ್ಯಾಹ್ನ ಬಾದಾಮಿಯಲ್ಲಿ ಬೃಹತ್ ಸಮಾವೇಶದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ನಾಳೆ ಸಂಜೆ ಮತ್ತೆ ಹಾವೇರಿಯಲ್ಲಿ ಬೃಹತ್ ಸಮಾವೇಶ ಇರುವಂಥದ್ದು. ಒಟ್ಟು ಮೂರು ದಿನದಲ್ಲಿ ಏಳು ಜಿಲ್ಲೆಯಲ್ಲಿ ಬೃಹತ್ ಸಮಾವೇಶ ರೋಡ್ ಶೋಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ನರೇಂದ್ರ ಮೋದಿ. ನಮ್ಮ ಮೇ 7ನೇ ತಾರೀಕು ಬೆಂಗಳೂರಲ್ಲಿ ಬೆಳಿಗ್ಗೆ ರೋಡ್ ಶೋ ಇರುತ್ತೆ. ಮೇ 7ರ ಮಧ್ಯಾಹ್ನ ಶಿವಮೊಗ್ಗ ನಗರದಲ್ಲಿ ಬೃಹತ್ ರೋಡ್ ಶೋ ಇದೆ. ಮೇ 7ರ ಸಂಜೆ ನಂಜನಗೂಡಿನಲ್ಲಿ ಸಾರ್ವಜನಿಕ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. ತದನಂತರ ನಂಜನಗೂಡಿನ ಶ್ರೀಕಂಠೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಲಿದ್ದಾರೆ. ಶ್ರೀಕಂಠೇಶ್ವರನಿಗೆ ನಮನದ ಬಳಿಕ ಚುನಾವಣಾ ಪ್ರಚಾರವನ್ನ ರಾಜ್ಯದಲ್ಲಿ ಅಂತ್ಯ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಳ್ಳಾರಿ ಕಾರ್ಯಕ್ರಮಕ್ಕೆ ಮಳೆಯ ಆತಂಕ ಎದುರಾಗ್ತಾ ಇದೆ. ರಾತ್ರಿ ಮಳೆಗೆ ಕಾರ್ಯಕ್ರಮ ನಡೆಯುವಂತ ಕಷ್ಟ ಇರುವಂತ ಹಿನ್ನೆಲೆಯಲ್ಲಿ, ಅಂದ್ರೆ ಅಲ್ಲಿ ಸಮಾವೇಶ ನಡೆಯಿಸೋದಕ್ಕೆ ಕಷ್ಟ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಏನ್ ಮಾಡ್ತಾರೆ ನೋಡ್ಬೇಕು. ಕಂಪ್ಲೀಟ್ ಆಗಿ ಕೆಸರುಮಯ ಆಗೋಗ್ಬಿಟ್ಟಿದೆ ಕಾರ್ಯಕ್ರಮ ಆಯೋಜನೆ ಮಾಡಿರುವಂತ ಒಂದು ಫೀಲ್ಡು. ಇದು ಮಧ್ಯಾಹ್ನ 2 ಗಂಟೆಗೆ ಕಾರ್ಯಕ್ರಮ ಇದ್ದು ಮಳೆ ಆತಂಕ ಇರುವಂಥದ್ದು. ಕಾರ್ಯಕರ್ತರಿಗಾಗಿ ಆಸನಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ. ಸುಮಾರು 1.5-2 ಲಕ್ಷ ಕಾರ್ಯಕರ್ತರು ಭಾಗವಹಿಸುವಂತ ನಿರೀಕ್ಷೆ ಇರುವಂಥದ್ದು. ಬಳ್ಳಾರಿ ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ಇರುವಂತ ಕಾರ್ಯಕರ್ತರನ್ನ ಸೇರಿಸಲಾಗ್ತಾ ಇದೆ. ಈ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಾರೆ ನಮ್ಮ ಬಳ್ಳಾರಿಯ ಪ್ರತಿನಿಧಿ ಬಸವರಾಜ್. ನೋಡ್ಕೊಂಬರೋಣ. ಗಣಿನಾಡು ಬಳ್ಳಾರಿಯಲ್ಲಿ ಪ್ರಧಾನಿ ಮೋದಿ ಕಾರ್ಯಕ್ರಮಕ್ಕೆ ಈಗಾಗಲೇ ಕ್ಷಣಗಣನೆ ಕೂಡ ಆರಂಭ ಆಗಿದೆ. ಆದರೆ ಪ್ರಧಾನಿ ಮೋದಿ ಕಾರ್ಯಕ್ರಮಕ್ಕೆ ಮಳೆಯ ಒಂದು ಆತಂಕ ಕೂಡ ಶುರುವಾಗಿರ್ತಕ್ಕಂಥದ್ದು. ಬಳ್ಳಾರಿಯ ಕಪ್ಪುಗಲ್ ರಸ್ತೆಯಲ್ಲಿರ್ತಕ್ಕಂಥ ಏನು ಒಂದು ಬೃಹತ್ ಒಂದು 56 ಎಕರೆ ಮೈದಾನದ ಪ್ರದೇಶದಲ್ಲಿ ಒಂದು ಬೃಹತ್ ಕಾರ್ಯಕ್ರಮಕ್ಕಾಗಿ ಒಂದು ಬೃಹತ್ ಪೆಂಡಲನ್ನು ಕೂಡ ಹಾಕಿರ್ತಕ್ಕಂಥದ್ದು. ಆದರೆ ನಿನ್ನೆ ರಾತ್ರಿ ಸುರಿರತಕ್ಕಂಥ ಧಾರಾಕಾರ ಮಳೆಯಿಂದಾಗಿ ವೇದಿಕೆ ಸಂಪೂರ್ಣವಾಗಿ ಕೆಸರುಮಯ ಆಗಿರ್ತಕ್ಕಂಥದ್ದು. ನಾವೀಗ ವೇದಿಕೆ ಬಳಿ ಇರ್ತಕ್ಕಂಥದ್ದು, ವೇದಿಕೆಯ ಬಳಿ ಮತ್ತು ವೇದಿಕೆಯ ಮುಂಭಾಗದಲ್ಲಿ ಕೂಡ ಸಂಪೂರ್ಣವಾಗಿ ನೀರು ಕೂಡ ನಿಂತಿರ್ತಕ್ಕಂಥದ್ದು. ನಿಟ್ಟಿನಲ್ಲಿ ಕಳೆದ 2-3 ದಿನಗಳಿಂದ ಕೂಡ ನಿರಂತರವಾಗಿ ಮಳೆ ಕೂಡ ಸುರಿತಾ ಇದೆ. ಮಳೆ ಸುರಿತಕ್ಕ ಹಿನ್ನೆಲೆಯಲ್ಲಿ ಸಹಜವಾಗಿ ವೇದಿಕೆ ಬೃಹತ್ತಾದಂಥ ವೇದಿಕೆಯನ್ನು ಕೂಡ ನಿರ್ಮಾಣ ಮಾಡಿರ್ತಕ್ಕಂಥದ್ದು, ಜರ್ಮನ್ ಟೆಂಟ್ ಕೂಡ ಹಾಕಿರ್ತಕ್ಕಂಥದ್ದು, ಆದರೆ ಎಡ ಮತ್ತು ಬಲಬದಿಯಲ್ಲಿ ಒಂದು ಸಾಮಾನ್ಯವಾದಂಥ ಶಾಮಿಯಾನ ಕೂಡ ಹಾಕಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಎರಡೂ ಕಡೆ ಕೂಡ ಮಳೆ ನೀರು ಕೂಡ ನಿಂತಿರ್ತಕ್ಕಂಥದ್ದು, ಸಂಪೂರ್ಣವಾಗಿ ಕೆಸರುಮಯ ಆಗಿರ್ತಕ್ಕಂಥದ್ದು. ಈಗ ನೋಡ್ತಿರ್ಬೋದು ದೃಶ್ಯದಲ್ಲಿ, ಇದು ವೇದಿಕೆಯ ಮುಂಭಾಗದಲ್ಲಿ, ವೇದಿಕೆಯ ಮುಂಭಾಗದಲ್ಲಿ ನೀರು ನಿಂತು ಕೆಸರುಮಯ ಆಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಸುಮಾರು 80,000 ಆಸನಗಳ ವ್ಯವಸ್ಥೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. 1.5-2 ಲಕ್ಷ ಕಾರ್ಯಕರ್ತರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ನಿರೀಕ್ಷೆ ಇದೆ.
ಮತ್ತೊಂದು ಕಡೆ ವೇದಿಕೆಯ ಎಡಭಾಗದಲ್ಲಿ ಎಲಿಪ್ಯಾಡ್ ಕೂಡ ಮಾಡಿರತಕ್ಕಂತದ್ದು ಎಲಿಪ್ಯಾಡ್ ಪಕ್ಕದಲ್ಲೇ ಮಾಡಿರತಕ್ಕಂತ ಹಿನ್ನೆಲೆಯಲ್ಲಿ ಈಗಾಗಲೇ ಒಂದು ಸೇನಾ ಹೆಲಿಕಾಪ್ಟರ್ಗಳ ಒಂದು ಟ್ರಯಲ್ ರನ್ ಕೂಡ ನಡೆಯತಾ ಇದೆ ಯಾಕೆಂದ್ರೆ ಮೂರು ಸೇನಾ ಹೆಲಿಕಾಪ್ಟರ್ಗಳು ಇದೇ ಒಂದು ಹೆಲಿಪ್ಯಾಡ್ ಅಲ್ಲಿ ಕೂಡ ಲ್ಯಾಂಡಿಂಗ್ ಆಗ್ತವೆ ಮಧ್ಯಾಹ್ನ ಸುಮಾರು 2 ಗಂಟೆಗೆ ಸರಿಯಾಗಿ ಲ್ಯಾಂಡಿಂಗ್ ಕೂಡ ಆಗ್ತವೆ ಅನಿಟ್ಟಲ್ಲಿ ಕೂಡ ಒಂದು ಕಡೆ ಮಳೆ ಆತಂಕ ಕೂಡ ಶುರುವಾಗಿರತಕ್ಕಂತದ್ದು ಯಾಕೆಂದ್ರೆ ಇನ್ನು ಕೂಡ ಮೋಡ ಕವಿದ ವಾತಾವರಣ ಕೂಡ ಇರತಕ್ಕಂತ ಹಿನ್ನೆಲೆಯಲ್ಲಿ ಮಳೆ ಬರತಕ್ಕಂತ ಸಾಧ್ಯತೆಗಳು ಕೂಡ ಹೆಚ್ಚಿರತಕ್ಕಂತದ್ದು ಅದಾಗಿಯೂ ಕೂಡ ಕಾರ್ಯಕ್ರಮಕ್ಕೆ ಬರದಿಂದ ತಯಾರಿ ಕೂಡ ನಡೆಯತಾ ಇರತಕ್ಕಂತದ್ದು ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರತಕ್ಕಂತದ್ದು ಒಟ್ಟು ಬಳ್ಳಾರಿ ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರಗಳ ಕಾರ್ಯಕರ್ತರು ಕೂಡ ಈ ಒಂದು ಬಿಜೆಪಿಯ ಬೃಹತ್ ಸಮಾವೇಶದಲ್ಲಿ ಕೂಡ ಭಾಗವಹಿಸುತ್ತಾರೆ ಯಾಕೆಂತಂದ್ರೆ ಇಡಿ ಕಲ್ಯಾಣ ಕರ್ನಾಟಕದ 41 ಕ್ಷೇತ್ರಗಳ ಪೈಕಿ ಈಗಾಗಲೇ ಹೆಚ್ಚು ಸ್ಥಾನಗಳನ್ನು ಬಿಜೆಪಿ ಗೆಲ್ಲಬೇಕು ಅನ್ನುವಲ್ಲಿ ಕೂಡ ಸ್ವತಃ ಪ್ರಧಾನಿ ಮೋದಿ ಅವರೇ ಈ ಒಂದು ಪ್ರಚಾರಕ್ಕೆ ಅಖಾಡಕ್ಕೆ ಕೂಡ ಇರತಕ್ಕಂತದ್ದು ಒಟ್ಟು ಕಲ್ಯಾಣ ಕರ್ನಾಟಕವನ್ನೇ ಬಿಜೆಪಿ ಹೆಚ್ಚು ಟಾರ್ಗೆಟ್ ಅನ್ನು ಮಾಡಿಕೊಂಡು 41 ಕ್ಷೇತ್ರಗಳಲ್ಲಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು ಅನ್ನೋ ಒಂದು ಪಣವನ್ನು ಕೂಡ ತೊಟ್ಟಿರತಕ್ಕಂಥದ್ದು ಹಾವಳಿ ಜಿಲ್ಲೆಯ 10 ವಿಧಾನಸಭಾ ಕ್ಷೇತ್ರಗಳಲ್ಲಿ ಹೆಚ್ಚು ಬಿಜೆಪಿ ಸ್ಥಾನವನ್ನು ಗೆಲ್ಲಬೇಕು ಅನ್ನುವಲ್ಲಿ ಕೂಡ ಖುದ್ದು ಪ್ರಧಾನಿ ಮೋದಿ ಅವರೇ ಮತ್ತೆ 2 ದಿನಗಳ ನಂತರ ಮತ್ತೆ ಬಳ್ಳಾರಿ ಜಿಲ್ಲೆಗೆ ಇವತ್ತು 2 ಗಂಟೆಗೆ ಬರ್ತಾರೆ ಈ ಒಂದು ಬಿಜೆಪಿಯ ಒಂದು ಬೃಹತ್ ಸಮಾವೇಶದಲ್ಲಿ ಕೂಡ ಭಾಗವಹಿಸುವ ಮೂಲಕ ಇಡಿ ಬಳ್ಳಾರಿ ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳಿಗೆ ಒಂದು ಶಕ್ತಿ ತುಂಬತಕ್ಕಂಥದ್ದು ಮತ್ತು ಬಿಜೆಪಿಯ ಒಂದು ಸಂಘಟನೆಗೆ ಮತ್ತು ಹೆಚ್ಚು ಸ್ಥಾನಗಳನ್ನು ಗೆಲ್ಲಿಸಲಿಕ್ಕೆ ಮೋದಿ ಅವರ ಈ ಒಂದು ಕಾರ್ಯಕ್ರಮ ಯಾವ ರೀತಿಯಾದಂಥ ಸಕ್ಸಸ್ ಆಗುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ ಬಸವರಾಜ ಅರಳಿ ನ್ಯೂಸ್ 18 ಬಳ್ಳಾರಿ